Knowledge Park, the creative school, school for quality and innovative education. Embark Constructions, all types of buildings, house, shop. Ramakrishna English Medium Primary and High School. Shalimar Hotel, veg and non-veg and special suite. Haji Builders and Developers, beautiful home for sale with all facilities. नमस्कार, मैं वर्षा रानी, आप देख रहे हैं बीके न्यूज़। बीके न्यूज़ में आपका स्वागत है। बिदर जिला समिति रेड्डी समाज की ओर से जय भारत सेवा समिति हेम वेम रेड्डी जय संघ बेंगलुरु तंत्रज्ञानी श्री महायोगी वेमन जी की 608वीं जयंती महाउत्सव बसो कल्याण में 1 जनवरी 2020 को माता माधवी कल्याण मंडप मिनी विधानसभा के पास मनाया जा रहा है। सुबह 11 बजे बसवेश्वर टेम्पल से माता महादेवी कल्याण मंडप तक यात्रा निकाली जा रही है। इधर जनवरी 19 तारीख शरणरनाडादंत बसव कल्याण नाडिनल्ली महायोगी ವೇಮಣ್ಣ ರೆಡ್ಡಿಯವರ ಜಯಂತ್ಯೋತ್ಸವ ಮಾಡ್ತಿದ್ದೀವಿ. ಇದು ರಾಜ್ಯಮಟ್ಟದ ಜಯಂತ್ಯೋತ್ಸವ. ಹೋದ ವರ್ಷ ಬಸವನ ಬಾಗೇವಾಡಿಯಲ್ಲಿ ಮಾಡಿದರು. ಈಗೆಲ್ಲ ರಾಜ್ಯಮಟ್ಟದ ನಮ್ದೆಲ್ಲ ಸಮಾಜದವ್ರು ಇಲ್ಲೆಲ್ಲರಿಗೆ ಹಿರಿಯರಿಗೆ ಫೋನ್ ಮಾಡಿ ಬಸ್ ಶರಣರ ನಾಡಿದೆ ಬಸವ ಕಲ್ಯಾಣದಲ್ಲಿ ಮಾಡಿ, ಎಲ್ಲ ಜನ ಅಲ್ಲಿ ಬರ್ತಾರೆ, ಅಲ್ಲೆಲ್ಲ ಅಲ್ಲೆಲ್ಲ ಇತಿಹಾಸ ಪ್ಲೇಸ್ ಇದೆ, ಶರಣರ ನಾಡಿದೆ, ನಾಡು ನೋಡಿದಂಗೂ ಆಗುತ್ತೆ, ನಮ್ಮ ಸಮಾಜ ಕಾರ್ಯಕ್ರಮವೂ ಆಗುತ್ತೆ. ಈ ವೇಮಣ್ಣ ರೆಡ್ಡಿ ಬಗ್ಗೆ ಇಲ್ಲಿನ ಜನರಿಗೆ ಗೊತ್ತಿಲ್ಲ, ಪ್ರಚಾರ ಆಗುತ್ತೆ, ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರಿ ಅಂತ ಹೇಳಿದಾಗ ನಾವು ಎಲ್ಲರೂ ಸಮಾಜದ ಮುಖಂಡರು ಕುಂತು ಡಿಸ್ಕಸ್ ಮಾಡಿದಾಗ ಎಲ್ಲರೂ ಒಪ್ಪಿಗೆ ಸಿಕ್ತು. ಒಪ್ಪಿಗೆ ಸಿಕ್ಕಿದಾಗ ಎಲ್ಲ ಫೈನಲ್ ಮಾಡಿದ್ದೀವಿ. 11 ಗಂಟೆಯಿಂದ ಪ್ರೊಸೆಷನ್ ಸ್ಟಾರ್ಟ್ ಇದೆ. ಬಸವೇಶ್ವರ ವೃತ್ತದಿಂದ ಇಲ್ಲಿ ಮಾತ್ಯಮಾದೇವಿ ಅನುಭವ ಮಂಟಪವರೆಗೆ ಮೆರವಣಿಗೆ ಮೂಲಕ ರಥದಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮೂಲಕ ಇಲ್ಲಿ ತರ್ತೀವಿ. ಇಲ್ಲಿ ತಂದಮೇಲೆ ಸ್ಟೇಜ್ ಕಾರ್ಯಕ್ರಮ ಇದೆ. ಈ ಸ್ಟೇಜ್ ಕಾರ್ಯಕ್ರಮದಾಗ ಉದ್ಘಾಟಕರು ದಿವ್ಯ ಸಾನ್ನಿಧ್ಯ ಹವಾ ಮಲ್ಲಿನಾಥ್ ಮತ್ತು ನಿರ್ಗುಡಿ ಮುತ್ಯ ಹಾಗೂ ಎನ್ ಬಿ ರೆಡ್ಡಿ ಗುರುಜಿ, ಮತ್ತು ಘನ ಉಪಸ್ಥಿತಿ ನಮ್ಮ ಶಾಂತಲಿಂಗ ಮಲ್ಲಿಕಾರ್ಜುನ್ ಪಂಡಿತಾರಾಧ್ಯ ಶಿವಾಚಾರ್ಯರು, ನಮ್ಮ ಗವಿಮಠ ತಿಪುರಾನ್, ಹಾಗೂ ಇದು ಉದ್ಘಾಟನೆ ಗಾಲಿ ಜನಾರ್ದನ ರೆಡ್ಡಿ ಅವರು ಕೈಲಿ ಉದ್ಘಾಟನೆ ಆಗುತ್ತೆ. ನಾನು ಅಧ್ಯಕ್ಷತೆ ಇರ್ತೀನಿ ಅಲ್ಲಿ. ಲಲ್ಲೇಶ್ ರೆಡ್ಡಿ ಅಂತೇಳಿ ಕಾರ್ಯಾಧ್ಯಕ್ಷರು, ಹೇಮ ವೇಮ ರೆಡ್ಡಿ ಜನಸಂಘ ಬೆಂಗಳೂರು ಅವರು ಮುಖ್ಯ ಅತಿಥಿಗಳು, ನಾರಾಯಣ ಖೇಡ್ ಎಮ್ ಎಲ್ ಎ ಭೂಪಾಲ್ ರೆಡ್ಡಿ, ಹಾಗೂ ಮೆರವಣಿಗೆ ಉದ್ಘಾಟಕರು ಎ ಎಸ್ ನಡಳ್ಳಿ ಅಣ್ಣವರು, ಮತ್ತು ನಮ್ಮ ಯಾದಗಿರಿ ಎಮ್ ಎಲ್ ಎ ವೆಂಕಟರೆಡ್ಡಿ ಮುದ್ದನಾಳವರು, ಅವ್ರಲ್ಲಿಂದ ಮೆರವಣಿಗೆ ಉದ್ಘಾಟನೆ ಆಗುತ್ತೆ. ಅವತ್ತು ಸಾಕಷ್ಟು ಜನ ಎಲ್ಲ ಕಡೆಯಿಂದ ಬರ್ತಾರೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆದಾಗ ಬರಬೇಕಂತ ನಮ್ಮ ಕಳೆಯಿಂದ ವಿನಂತಿ. ARTO ಬಸವ ಕಲ್ಯಾಣ ಕಿ ಓರ್ ಸೆ 31st ರೋಡ್ ಸೇಫ್ಟಿ ಅವೇರ್ನೆಸ್ ಕ್ಯಾಂಪೇನಿಂಗ್ ಮಂಠಾಳ್ ಆರ್ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್ ಮೇ ಕಿಯಾ ಗಯಾ. ಇಸ್ ಅವೇರ್ನೆಸ್ ಕ್ಯಾಂಪೇನಿಂಗ್ ಮೇ ARTO ಜಿ ಕೆ ಬಿರಾದರ್, ಪಿ ಸಜ್ಜನ್, ARTO, IMV, ಓಂಕಾರೇಶ್ವರಿ ಜಾಯಿಂಟ್ ಕಮಿಷನರ್ ಗುಲ್ಬರ್ಗಾ ಜಿ, BET ಕಾಲೇಜ್ ಕೆ ಪ್ರಿನ್ಸಿಪಲ್, ಸ್ಟಾಫ್ ಕೆ ಅಲಾವಾ BET ಕೆ ಸ್ಟೂಡೆಂಟ್ಸ್ ಭೀ ಮೌಜೂದ್ ರಹೆ. ದಂಡ ಯಾಕೆ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಒಂದ್ಸರಿ ನೀವು ದೊಡ್ಡ ಮೊತ್ತದ ದಂಡ ಕಟ್ಟಿದ್ರೆ ಮತ್ತೆ ನೀವು ಅದೇ ತಪ್ಪನ್ನ ಮಾಡೋದಿಲ್ಲ, ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡೋದೇ ಹೊರತಾಗಿ ನಿಮ್ಮನ್ನ ಹಿಡಿಬೇಕು, ನಿಮಗೆ ದಂಡ ಜಾಸ್ತಿ ಹಾಕ್ಬೇಕು ಅನ್ನೋ ಅಂತ ಉದ್ದೇಶ ಇಲ್ಲ. ಆದ್ರಿಂದ ನೀವು ಅದನ್ನ ಪ್ರಿವೆಂಟಿವ್ ಮೆಜರ್ ಅಥವಾ ತುಂಬಾ ಇದಾಗಿ ತಿಳ್ಕೋಬಾರದು. ಸುಮಾರು ಆ ಮೀಟರಲ್ಲಿ ಇದ್ದಷ್ಟು ಓಡಿಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಆ ತರ ಮೀಟ್ರಲ್ಲಿ ಕೊಟ್ಟಿರ್ತಾರೆ ಕಂಪನಿಯವರು, ಬಿಸ್ನೆಸ್ ಇರುತ್ತೆ, ನೀವು 100 ಕಿಲೋಮೀಟರ್, 200 ಕಿಲೋಮೀಟರ್, 300 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ಅಂತ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ನಮ್ಮಲ್ಲಿ ಅಷ್ಟೇ ವಿಲ್ ಪವರ್ ಇರಲ್ಲ. ಈಗ ವಿದ್ಯಾರ್ಥಿಗಳಲ್ಲಿ ನಾನು ಒಂದು 60-70 ಕಿಲೋಮೀಟರ್ ಹೋದ್ರೆ ಕಂಟ್ರೋಲ್ ಮಾಡ್ಬೋದು ಅಂತ ಇರುತ್ತೆ. ಅದೇ ಒಂದು 50-60 ವರ್ಷ ಇದ್ದವ್ರಿಗೆ ಆ ವಿಲ್ ಪವರ್ ಇರಲ್ಲ ಕಂಟ್ರೋಲ್ ಮಾಡಕ್ಕೆ. ಅದಕ್ಕೆ ನಾವು ಪ್ರತಿಯೊಬ್ಬರು ನಾವು ಹೇಗೆ ಓಡಿಸಿದ್ರೆ ನಾವು ಸೇಫ್ ಆಗಿ ವಾಹನವನ್ನ ಬ್ರೇಕ್ ಹಾಕಿ ನಿಲ್ಲಿಸ್ಬೋದು, ಅಪಘಾತ ರಹಿತವಾಗಬಹುದು, ಚೆನ್ನಾಗಿ ಓಡಿಸ್ಬೋದು ಅನ್ನೋದು ನಮ್ಮಲ್ಲಿದೆ. ಅತಿ ಅವಸರ ಅಪಘಾತಕ್ಕೆ ಕಾರಣ ಅಂತ. ಅದಕ್ಕೆ ದಯವಿಟ್ಟು ಯಾರು ಓವರ್ ಸ್ಪೀಡ್ ಆಗಿ ಗಾಡಿಯನ್ನು ಓಡಿಸ್ಬೇಡಿ. ಆಮೇಲೆ ಇವತ್ತು ಮೊಬೈಲ್ ಕ್ರಾಂತಿ, ಎಲ್ಲರಿಗೆ ಒಂದಲ್ಲ ಎರಡೆರಡು ಮೊಬೈಲ್ಗಳು ಇಟ್ಕೊಳಕ್ಕೆ ಅವಕಾಶ ಇದೆ. ಆದ್ರೆ ಈಗ ಏನಾಗಿದೆ, ವೆಹಿಕಲ್ ಮೇಲೆ ಮೊಬೈಲ್ ಜಾಸ್ತಿ ಓಡಿಸುವಾಗ ನಾವು ಮಾತಾಡ್ತಾ ಇರ್ತೇವೆ, ಹೇಳಿದ್ರೆ ನವನಿಂಗ್ ಅವರು ಹೀಗೆ ಇಟ್ಕೊಂಡ್ರೆ ಹೀಗೆ ಮಕ್ಕಳು ಓಡ್ತಾರೆ ಅಂತ. ಆಗ ಮಕ್ಕಳು ಪರವಾಗಿಲ್ಲ, ನಾವು ಅಷ್ಟೊತ್ತಿಗೆ ಮೇಲೆ ಹೋದ್ರೆ ಆ ತರ ಓಡಿಸಿ ಅಪಘಾತ ಆಗಿ ಮೇಲೆ ಹೋದ್ರೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ, ಯಾಕಂದ್ರೆ ವೆಹಿಕಲ್ ಓಡಿಸೋಣ, ನಿಮ್ಗೆ ವೆಹಿಕಲ್ ಇದೆ, ನೀವು ಇಂಜಿನಿಯರಿಂಗ್ ಕಾಲೇಜ್ ಬರಕ್ಕೆ ಆಗಲ್ಲ ಇಲ್ಲಿಗೆ. ಅದಕ್ಕೆ ತಾವು ಮೊಬೈಲ್ ಅಲ್ಲಿ ಮಾತಾಡ್ತಾ ಗಾಡಿನ ಓಡಿಸ್ಬೇಡಿ. ಯಾಕಂದ್ರೆ ನೀವು ಮೊಬೈಲ್ ಅಲ್ಲಿ ಓಡಿಸಿದ್ರೆ ನಾವು ನಮ್ಮ ಇಲಾಖೆಯಿಂದ 3,000 ರೂಪಾಯಿ ದಂಡ ಹಾಗೂ ಮತ್ತು ಮೊಬೈಲ್ ಸೀಸ್ ಆಗುತ್ತೆ. हमारे इस YouTube चैनल को सब्सक्राइब कीजिए, लाइक कीजिए, शेयर कीजिए और कमेंट कीजिए.